ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಧರ್ಮ ಕಲಹ ಅಥವಾ ಜಾತಿ ರಾಜಕಾರಣ ಹನಬಲ ಇದು ನಡೆಯೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಕರುನಾಡಿನ ಜನತೆ ತೋರಿಸಿಕೊಟ್ಟಿದ್ದಾರೆ ಅದರ ಜೊತೆಗೆ ಪುತ್ತೂರಿನಲ್ಲಿ ಕೂಡ ಇವತ್ತು ಇಲ್ಲಿನ ಮತದಾನದ ಒಂದು ವಿವರವನ್ನ ನೋಡಿದಾಗ ಅಲ್ಪಸಂಖ್ಯಾತರು ಯಾವ ರೀತಿಯಲ್ಲಿ ಇಲ್ಲಿನ ಬಿಜೆಪಿ ಸರ್ಕಾರದ ಆಡಳಿತ ವೈಫಲ್ಯ ಅಥವಾ ಧರ್ಮದಂಗಲಿ ಕಲಹದಿಂದ ರೋಸಿ ಹೋಗಿದ್ದಾರೆ ಆ ಮೂಲಕ ಯಾವ ರೀತಿಯಲ್ಲಿ ಪಾಠ ಕಲಿಸಿದ್ದಾರೆ ಅನ್ನೋದು ಬಿಜೆಪಿಗೆ ಒಂದು ಸ್ಪಷ್ಟ ಚಿತ್ರಣ ಇದು ಈ ಸಂದರ್ಭದಲ್ಲಿ ಗೆದ್ದ ಪುತ್ತೂರಿನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕರ್ನಾಟಕ ಬೆಳಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಯನ್ನ ವೈಯಕ್ತಿಕವಾಗಿ ನಾನು ಬಯಸೋದಾದ್ರೆ ಸಿದ್ದರಾಮಯ್ಯರಂತ ಅವರು ಬರಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ನಿಜಕ್ಕೂ ಬಿಜೆಪಿ ಹಲವಾರು ವ್ಯಕ್ತಿಗಳು ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಆದರೆ ಒಂದು ಕೆಟ್ಟ ದರಿದ್ರ ಮುಖ್ಯಮಂತ್ರಿಯನ್ನ ಕರ್ನಾಟಕ ನೀಡಿದ್ರೆ ಅದು ಬೊಮ್ಮಾಯಿ ಅಂತ ಹೇಳಿ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಕೊಲೆ ರಾಜಕೀಯವನ್ನ ಧರ್ಮ ರಾಜಕೀಯವನ್ನ ಹಲಾಲ್ ಜಟ್ಕಾ ಹಿಜಾಬ್ ಈ ರೀತಿಯ ಒಂದು ವ್ಯವಸ್ಥೆಯನ್ನ ತಂದು ಕರ್ನಾಟಕವನ್ನ ಅದಪತನದತ್ತ ಕೊಂಡೊಯ್ದಂತ ಒಂದು ಕೀರ್ತಿ ಅದು ಬೊಮ್ಮಾಯಿ ಅವರಿಗೆ ಸಲ್ಲಬೇಕು ಆ ಎಲ್ಲಾ ಕಾರಣಕ್ಕಾಗಿ ನೊಂದಿರುವಂತ ಜನತೆ ಇವತ್ತು ಬದಲಾವಣೆಯನ್ನ ಬಯಸಿ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಅನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಂದಿದ್ದಾರೆ ಸೋ ಇದು ಕಾಂಗ್ರೆಸ್ ನ ಜಯ ಮಾತ್ರ ಅಲ್ಲ ಇದು ಬಡವರ ಸಾಮಾನ್ಯ ವರ್ಗದ ಕರ್ನಾಟಕದ ಕರುನಾಡಿನ ಪ್ರತಿಯೊಬ್ಬರ ಜಯ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಮೊದಲೇ ಚುನಾವಣೋತ್ತರ ಸಮೀಕ್ಷೆ ಬಂದಿದೆ ಅದು ನಿಜವಾಗಿಯೂ ಚುನಾವಣೋತ್ತರ ಸಮೀಕ್ಷೆ ಅಲ್ಲ ಬಿಜೆಪಿಯ ಮರಣೋತ್ತರ ಸಮೀಕ್ಷೆ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಬಿಜೆಪಿಯ ಈ ಧರ್ಮದಂಗಲ ಆಗಿರಬಹುದು ಇವೆಲ್ಲದಿಂದ ರೋಸಿ ಹೋಗಿ ಕರ್ನಾಟಕದಲ್ಲಿ ಸ್ಪಷ್ಟ ಸರ್ಕಾರ ಬಂದಿದೆ ಸುಭದ್ರವಾಗಿ 5 ವರ್ಷ ಜನಪರವಾದ ಒಂದು ಸರ್ಕಾರವನ್ನ ಕಾಂಗ್ರೆಸ್ ನಡೆಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಕರಾವಳಿ ಭಾಗದ ರಿಸಲ್ಟ್ ಬಗ್ಗೆ ಏನಂತ ಕರಾವಳಿ ಭಾಗದಲ್ಲಿ ಎರಡು ಸ್ಥಾನಗಳನ್ನು ಗಳಿಸಿದೆ ಆದರೆ ಕೆಲವರು ತಲೆಯಲ್ಲಿರುವ ಅಮಲ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಹೊರಗಿನ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಸಮಸ್ಯೆ ಇರುವುದು ಹಲಾಲ್ ಆಗಲಿ ಜಟಕ ಆಗಲಿ ಧರ್ಮ ಆಗಲಿ ಅಲ್ಲ ಇಲ್ಲಿ ಮೂಲಭೂತ ಸಮಸ್ಯೆ ಏನಿದೆ ಅಭಿವೃದ್ಧಿ ಏನಾಗಲಿಲ್ಲ ಜನರಿಗೆ ಏನು ಬೇಕು ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಅವೆಲ್ಲ ಕಾರಣಗಳಿಗಾಗಿ ಕಾಂಗ್ರೆಸ್ ಕೊಟ್ಟಂತಹ 5 ಒಂದು ಉಪಯೋಗದ ಗ್ಯಾರಂಟಿಗಳನ್ನು ಸ್ವೀಕರಿಸಿಕೊಂಡು ಜನತೆ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಸುಮಾರು ಈವರೆಗಿನ ಮಾಹಿತಿ ಪ್ರಕಾರ 136 ಕಾಂಗ್ರೆಸ್ ನ ಸೀಟುಗಳು ಮತ್ತು ಕೆಲವೊಂದು ಅವು ಮೇಲುಕೋಟೆಯಲ್ಲಿ ಪುಟ್ಟಣ್ಣ ಅಂತ ಅವರು ಕಾಂಗ್ರೆಸ್ ಬೆಂಬಲ ಕೊಟ್ಟ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಮೂಲಕ 5 ವರ್ಷಗಳ ಕಾಲ ಸುಭದ್ರವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನಡೆಸುತ್ತದೆ ಎರಡು ಕ್ಷೇತ್ರದಲ್ಲಿ ನಿಂತನ ಸೋಮಣ್ಣ ಅವರ ಬಗ್ಗೆ ಅದು ಸೋಮಣ್ಣನ ಗೆಲುವಲ್ಲ ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಮತ್ತು ಅವರ ಮಗ ಇವರನ್ನ ಬಲಿಪಶು ಮಾಡಿ ಒಂದು ರೀತಿಯಲ್ಲಿ ಹರಕೆ ಕುರಿ ಮಾಡುತ್ತಿದ್ರು ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಹೈಕಮಾಂಡ್ನ ಮಾತನ್ನ ಕೇಳಿ ಸೋಮಣ್ಣ ಅವರು ನಿಂತರು ಅವರು ಹರಕೆ ಕುರಿಯಾದರು ಎರಡು ಕ್ಷೇತ್ರಗಳಲ್ಲಿ ಕೂಡ ಸೋಮಣ್ಣ ಅವರು ಸೋತರು ಅದೇ ರೀತಿ ಅಶೋಕ್ ಕುಮಾರ್ ಅವರನ್ನು ಕೂಡ ಬಲಿಪಶು ಮಾಡಲಿಕ್ಕೆ ಸ್ವತಃ ಬಿಜೆಪಿ ಅವರು ನೋಡಿದ್ದಾರೆ ಆದರೆ ಅಲ್ಲಿ ಸುಮಾರು 1 ಲಕ್ಷಗಳ ಅಂತರದಿಂದ ಡಿಕೆ ಶಿವಕುಮಾರ್ ಜಯಿಸುವುದರ ಮೂಲಕ ಅಶೋಕ್ ಕುಮಾರ್ ಅವರು ಕೇವಲ ಪದ್ಮನಾಭನಗರದ ತನ್ನ ಸ್ವಕ್ಷೇತ್ರದಲ್ಲಿ ಮಾತ್ರ ಗೆದ್ದು ತಾನು ಆ ಕ್ಷೇತ್ರಕ್ಕೆ ಸೀಮಿತವಾದ ಮಾತ್ರ ನಾಯಕ ಅನ್ನೋದನ್ನ ಜನತೆ ಮುಂದೆ ಇಟ್ಟಿದ್ದಾರೆ ಮೊದಲನೆಯದಾಗಿ ಈ ಹಿಂದಿನ ಶಾಸಕರ ಬೇಜವಾಬ್ದಾರಿ ವರ್ತನೆ ಅದೇ ರೀತಿ ಆಡಳಿತ ವೈಫಲ್ಯಗಳು ಜೊತೆಗೆ 40% ಕಮಿಷನ್ ಇವೆಲ್ಲವನ್ನ ಕೂಡ ಗಮನಿಸಿ ಬರಿ ಪುತ್ತೂರು ಅಂತ ಅಲ್ಲ ಇಡೀ ರಾಜ್ಯದಲ್ಲಿ ಜನತೆ ಬದಲಾವಣೆಯನ್ನು ಬಯಸಿದರೆ ಇದರ ಜೊತೆಗೆ ಇದು ಕೇವಲ ಪುತ್ತೂರಿಗೆ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರವ್ಯಾಪಿಯಾಗಿ ಉದಯಿಸಿ ಬಿಜೆಪಿ ಅನ್ನೋದನ್ನ ಇಲ್ಲಿನ ಸಾಮಾನ್ಯ ಜನರು ಮುಕ್ತವಾಗ್ತಾರೆ ಸೋ ಮುಂದಿನ ದಿನಗಳಲ್ಲಿ ದೇಶವ್ಯಾಪಿಯಾಗಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ